ಈಗ ನಾವೇ ಸುಳ್ಳು ಅನ್ಸ್ತೀವಿ, ಇಂದು ರಾಮಾಯಣ ಇಲ್ಲ ಅಂದ್ರೆ ನಾವೇ ಸುಳ್ಳು. ಚಿತ್ರಾಮಯ್ಯನ ರಾಮಂಗ್ ಹೋಲ್ಸಿದ್ರು, ಅವ್ರು ಕೆತ್ತನೆ ಮಾಡುವಾಗ ಒಂದು ಸಣ್ಣ ಕಲ್ಲು ಹೋಗಿರ್ತದಲ್ಲ ಆ ಕಡೆಗೆ, ಅದಕ್ಕೂ ಸಮ ಇಲ್ಲ ಸಿದ್ದರಾಮಯ್ಯ. ಇಂದಿರಾ ಗಾಂಧಿ ಮಾಡೋಕ್ಕಾಗಿಲ್ಲ, ರಾಜೀವ್ ಗಾಂಧಿ ಮಾಡೋಕ್ಕಾಗಿಲ್ಲ, ಇವರಿಬ್ರು ಮಾಡೋದೇ ಇಲ್ಲ, ಏನು ಪ್ರಯೋಜನನೂ ಇಲ್ಲ. ಅವ್ರು ಇನ್ನೂ ಬೇಕಾದ್ರೆ ತಲಾಖ್ ಯಾಕೆ ತೆಗೆದ್ರಿ ಅಂತ ಕೇಳಿದ್ರು. ಕಾಂಗ್ರೆಸ್ 70 ವರ್ಷ ಆಳಿದ್ರು ಏನು ಮಾಡೋಕ್ಕಾಗಿಲ್ಲ ಅಂತದ್ದು ಮೋದಿ ಅವರು ಮಾಡಿದಾರೆ ಅಂದ್ರೆ ನಮ್ಮ ಎಲ್ಲರಿಗೂ ಅದು ಒಂದು ದೊಡ್ಡ ಹೆಮ್ಮೆ. ಕಾಂಗ್ರೆಸ್ನವ್ರು ಹೋಗೋದೇ ಇಲ್ವಂತೆ, ಪ್ರಾಣ ಅವ್ರು ಹೋಗೋದೇ ಬೇಡ, ಮಲಿನ ಮಾಡೋದು ಬೇಡ, ದೇವರೇ ಸ್ಟಾಪ್ ಮಾಡಿದ್ದಾನೆ, ಮಲಿನ ಮಾಡೋದು ಬೇಡ. ಹೋರಾಟಕ್ಕೆ ಜಯ ಸಿಕ್ಕಿದೆ, ಅದೇ ನರೇಂದ್ರ ಮೋದಿ ಪ್ರಧಾನಿ ಆದ ಮತ್ತೇನೆ ಅದು ಜಯ ಸಿಕ್ಕಿದೆ. ಸಿದ್ದರಾಮಯ್ಯ ಅವ್ರು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ. ಅವ್ರು ಬಿಡಲ್ಲ ಅಂದ್ರೆ ಯಾರು ಕೇಳೋರು? ಯಾರು ಹೆಂಗಸರುಗಳೆಲ್ಲ ಹೋಗ್ತೀವಿ ಅವ್ರಿಗೆ ಜುಟ್ಟಿಡ್ಕತೀವಿ. ಇವಾಗ ಪಾಳ್ ಬಿದ್ದವಲ್ವಾ, ರಾಮ ಮಂದಿರ, ವಿಶ್ವನಾಥ, ಕಾಶಿ ಇದೆಲ್ಲ ಪಾಳ್ ಬಿದ್ದು ಸಾವಿರಾರು ವರ್ಷ ಆಯ್ತು, ಅಭಿವೃದ್ಧಿ ಮಾಡಬೇಡ. ಯಾವಾಗಲೂ ಆಸ್ಪತ್ರೆ, ಸ್ಕೂಲು, ರೋಡು, ಕಸಾನೆ ಮಾಡ್ಕೊಂಡು ಕುತ್ಕೊಳಕಾಗುತ್ತಾ? ಬರೀ ನಮ್ಮ ದೇವಸ್ಥಾನಕ್ಕೆ ಹೇಳ್ತಾರೆ, ಚರ್ಚ್ ಮಸೀದಿ ಕಟ್ಟುವಾಗ ಈ ಮಾತು ಹೇಳಲ್ಲ. ಅದ್ರ ವಿಚಾರಕ್ಕೆ ಹೋಗಲ್ಲ, ಅವ್ರು ಬರೋದೇ ಇಲ್ಲ. ಮತ್ತೆ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತಾರೆ. ಇವ್ರೇನು ಬಿಡೋದಲ್ಲಿ, ಆದ್ರೆ ಹಿಂದೂ ರಾಷ್ಟ್ರನೇ ಇದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಉದ್ಘಾಟನೆ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ, ಏನಂತೀರಾ? ನಮಗಂತೂ ಬಹಳ ಸಂತೋಷ ಆಗಿದೆ, ತುಂಬ ಸಂತೋಷ. ಕಾರ್ ಸೇವೆಯಲ್ಲಿ ಸುಮಾರು ಸಾವಿರಾರು ಜನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನಿಂದಾಗಿ ಇವತ್ತು ಆ ಒಂದು ದೇವಸ್ಥಾನ ಈ ಒಂದು ಭವ್ಯವಾಗಿ ನಿರ್ಮಾಣ ಆಗ್ತಾ ಇದೆ. ಇಡೀ ನಮ್ಮ ಹಿಂದೂ ರಾಷ್ಟ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಇದೊಂದು ಅತ್ಯಂತ ಶುಭದಾಯಕ ಗಳಿಗೆ ಇದೆ. ಹೌದು ಸರ್, ಭಾಳ ಸಂತೋಷ ಸರ್. ಇಂಥ ಒಂದು ದೊಡ್ಡ ಕೆಲಸ ಕಾಂಗ್ರೆಸ್ 70 ವರ್ಷ ಆಳಿದ್ರು ಏನು ಮಾಡೋಕ್ಕಾಗಿಲ್ಲ ಅಂಥದ್ದು ಮೋದಿ ಅವರು ಮಾಡಿದ್ದಾರೆ ಅಂದರೆ ನಮ್ಮ ಎಲ್ಲರಿಗೂ ಅದು ಒಂದು ದೊಡ್ಡ ಹೆಮ್ಮೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ, ಏನನ್ಸುತ್ತೆ? ಅದು ನಮಗೆ ತುಂಬ ಖುಷಿ ಆಗುತ್ತೆ. ನಮಗೆ ಹೋರಾಟಕ್ಕೆ ಜಯ ಸಿಕ್ಕಿದೆ, ಅದೇ ನರೇಂದ್ರ ಮೋದಿ ಪ್ರಧಾನಿ ಆದ ಮತ್ತೇನೆ ಅದು ಜಯ ಸಿಕ್ಕಿದೆ. ಅವರು ಹೇಳಿದ ಮಾತಂಗೆ 5 ವರ್ಷದಲ್ಲಿ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದರು. ರಾಮ ಜನ್ಮ ಮಾಡಿದ್ದಾರೆ, ಇವಾಗ 22ರಿಂದ ಓಪನ್ ಆಗುತ್ತೆ, ಆಮೇಲೆ ಒಂದು ತಿಂಗಳು ಬಿಟ್ಟು ಎಲ್ಲರೂ ಹೋಗ್ಬೋದು. ಇಂದಿರಾ ಗಾಂಧಿ ಕೈಯಿಂದ ಇಂದಿರಾ ಗಾಂಧಿನೂ ಮಾಡೋಕ್ಕಾಗಿಲ್ಲ, ರಾಜೀವ್ ಗಾಂಧಿ ಮಾಡೋಕ್ಕಾಗಿಲ್ಲ, ಯಾರು ಇವನು ಮಾಡಿ, ಇವರಿಬ್ರು ಮಾಡೋದೇ ಇಲ್ಲ, ಏನು ಪ್ರಯೋಜನನೂ ಇಲ್ಲ. ಅವ್ರು ಇನ್ನೂ ಬೇಕಾದ್ರೆ ತಲಾಖ್ ಯಾಕೆ ತೆಗೆದ್ರಿ ಅಂತ ಕೇಳಿದ್ರು. 370 ಆರ್ಟಿಕಲ್ಸ್ ಯಾಕೆ ಮಾಡಿದ್ರಿ ಅಂತ ತೆಗೆದ್ರಿ ಅಂತ ಕೇಳಿದ್ರು. ಇವೆಲ್ಲ ಅವೆಲ್ಲ ಅವರು ಇಂಥದ್ದೇ ಉಲ್ಟಾ ಮಾತಾಡೋದು ಅಷ್ಟೇ. ಮತ್ತೆ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತಾರೆ. ಹಿಂದೂ ರಾಷ್ಟ್ರನೇ ಆಗಿರೋದು ಇವಾಗ, ಇವರೇನು ಬಿಡೋದಲ್ಲಿ, ಆದರೆ ಹಿಂದೂ ರಾಷ್ಟ್ರನೇ ಇದು. ರಾಮ ಮಂದಿರ ಕಟ್ತವ್ರೆ ಅಯೋಧ್ಯದಲ್ಲಿ, ಒಳ್ಳೇದು. ಬೇರೆ ಎಲ್ಲ ಈಗ ಕಾಂಗ್ರೆಸ್ನವರು ಅದು ರಾಮ ಮಂದಿರ ಆಗಬಾರ್ದು ಅಂತ ಕೊಳ್ತಿದ್ರು, ಈಗ ಅವರು ಹೋಗಿದಾರಲ್ಲ, ಈಗ ಅವರೇ ಹೋಗಿದಾರಲ್ಲ ಎಲ್ಲ. ಹೌದು, ಈಗ ಖುಷಿ ಆಯ್ತಾ? ಅದೇ ಖುಷಿ ಇದೆ, ತುಂಬ ಖುಷಿನಪ್ಪ. ಎಲ್ಲರೂ ಹೋಗ್ತಾ ಇದ್ದೀವಿ, ಇವಾಗ ಹೋಗಿ ನೋಡಕ್ಕೆ ಹೋಗ್ತೀವಿ. ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ 22ನೇ ತಾರೀಕು. ಅದು ನಮ್ಮ ಸೌಭಾಗ್ಯ, ನಮ್ಮ ಸೌಭಾಗ್ಯ, ಖುಷಿ. ಈ ಜನ್ಮದಲ್ಲಿ ನಾವು ನೋಡ್ತೀವೋ ಇಲ್ವೋ ಅಂದ್ಕೊಂಡಿದ್ವಿ, ಅದು ಈ ಜನ್ಮದಲ್ಲಿ ಖುಷಿಯಾಗಿದೆ, ತುಂಬ ಸಂತೋಷ ಆಗಿದೆ, ಭಾಳ ಇದಾಗಿದೆ. ನಮ್ಮ ಹಿಂದೂ ಧರ್ಮಕ್ಕೆ ಇದು ಬಂದಿದೆ, ಧೈರ್ಯ ಬಂದಿದೆ, ಒಂದು ಓಪ್ ಬಂದಿದೆ, ನಾವು ಎಲ್ಲ ಇದು ಆಗಿ ಬರ್ಬೋದು. ಕಾಂಗ್ರೆಸ್ನವ್ರು ಹೋಗೋದೇ ಇಲ್ವಂತೆ, ಪ್ರಾಣ ಅವ್ರು ಹೋಗೋದೇ ಬೇಡ, ಯಾಕೆಂದರೆ ಅವ್ರು ಮಲಿನ ಮಾಡೋದು ಬೇಡ, ದೇವರೇ ಸ್ಟಾಪ್ ಮಾಡಿದ್ದಾನೆ, ಮಲಿನ ಮಾಡೋದು ಬೇಡ. ಕಾಂಗ್ರೆಸ್ನವರು 2007ರಲ್ಲಿ ರಾಮನೇ ಸುಳ್ಳು, ರಾಮಾಯಣ ಸುಳ್ಳು, ರಾಮ ಅಂದ್ರೆ ಆಗ್ಬಾರ್ದು, ನಾವೇ ಸುಳ್ಳು ಅನ್ಬೋದು. ಈಗ ನಾವೆಲ್ಲ ಇಲ್ವಾ, ಲೈವ್ ಆಗಿ ಇಲ್ವಾ ನಾವು ಅಮ್ಮಂತ ಅವ್ರು ಹಿಂದೂ ಕಾಲದಿಂದ ಸುಮ್ಮನೆ ಸುಳ್ಳು ಅಂತ ಅನ್ಕೊ ಬಂದಿದ್ದಾರಾ? ನಾವೇ ಲೈವ್ ಆಗಿ ಇದ್ದೀವಲ್ಲ, ಈಗ ನಾವೇ ಸುಳ್ಳು ಅನ್ಸ್ತೀವಿ. ಇಂದು ರಾಮಾಯಣ ಇಲ್ಲ ಅಂದ್ರೆ ನಾವೇ ಸುಳ್ಳು. ಅವ್ರು ಹೇಳಿ ಹೇಳ್ದೆ ಇರಲಿ, ಹಿಂದೂ ಧರ್ಮ ಅಲ್ಲಿ ಹಿಂದೂ ಧರ್ಮ ಅದು ನಮಗೆ ಪವಿತ್ರ ಸ್ಥಳ, ಅದು ಆಗ್ತಾ ಇರೋದು ನಮಗೆಲ್ಲ ಸಂತೋಷ ಆಗಿದೆ. ನೀವು ಹಿಂದೂ ಧರ್ಮಕ್ಕೆ ಒಳ್ಳೇದು ಅಂತೀರಲ್ಲ, ಸಿದ್ದರಾಮಯ್ಯ ಅವ್ರು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ. ಅವ್ರು ಬಿಡಲ್ಲ ಅಂದ್ರೆ ಯಾರು ಕೇಳೋರು? ಯಾರು ನಮ್ಮಂಥವ್ರೆಲ್ಲ ಸುಮ್ಮನಾಗಿ ಬಿಡ್ತೀವ? ಹೆಂಗಸರುಗಳೆಲ್ಲ ಹೋಗ್ತೀವಿ ಅವ್ರಿಗೆ ಜುಟ್ಟಿಡ್ಕತೀವಿ. ಸರ್, ಅದು ಹಿಂದೂಗಳ ದೇವರು, ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ, ಆದರೆ ಅದು BJP ದು ಅಂದ್ಬಿಟ್ಟು ಕಾಂಗ್ರೆಸ್ ಹೋಗಲ್ಲ ಅಂತಿದೆ. ಅವ್ರು ಯಾರೋ ಒಬ್ಬರು ತಲೆ ಇಲ್ದವ್ರು ಹೇಳಿದ್ರು, ಅದು BJP ರಾಮ, ನಮ್ಮ ರಾಮ ಇಲ್ಲೇ ಅವನೇ ಅಂತ. ಸಿದ್ದರಾಮಯ್ಯನ ರಾಮಂಗ್ ಹೋಲಿಸಿದ್ರು, ಅವ್ರು ಕೆತ್ತನೆ ಮಾಡುವಾಗ ಒಂದು ಸಣ್ಣ ಕಲ್ಲು ಹೋಗಿರ್ತದಲ್ಲ ಆ ಕಡೆಗೆ, ಅದಕ್ಕೂ ಸಮ ಇಲ್ಲ ಸಿದ್ದರಾಮಯ್ಯ. ನಮ್ಮ ದೇವ್ರ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡೋದೆ. ಇವಾಗ ಇಷ್ಟು ವರ್ಷ ಅದು ರಾಮ ದೇವಸ್ಥಾನ ಅದು ಇದಾಗಿದ್ದು ಅವ್ರು ಬಂದಮೇಲೆ ತಾನೇ ಇದ್ದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಿರೋದು. ಏನಿತ್ತಲ್ಲಿ ನಾವು ಹೋಗಿರೋರು ಅಯೋಧ್ಯೆಗೆ, ಬರೀ ಮೈದಾನ ಇತ್ತು ಅಲ್ವಾ, ಆ ಮೈದಾನದಲ್ಲಿ ನಾವು ಓಡಾಡ್ಕೊ ಬಂದಿದ್ದೀವಿ. ಇವಾಗ ಅಷ್ಟೊಂದು ಕಟ್ಟಡ ಕಟ್ಟಿ ಅವ್ರು ಅಷ್ಟೊಂದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ, ಅದು ಗ್ರೇಟು. ಮತ್ತು ಕೆಲವು ಜನ ರಾಮ ಮಂದಿರ ಕಟ್ಟೋ ಬದಲು ಆಸ್ಪತ್ರೆ ಕಟ್ಟಬೇಕಾಗಿತ್ತು, ದೇವಸ್ಥಾನ ಇದು ಸ್ಕೂಲ್ ಕಟ್ಟಬೇಕಿತ್ತು ಅಂತ. ಅಲ್ಲ ಕಟ್ಟಲಿ, ಅದನ್ನ ಕಟ್ಟೋದಕ್ಕಿಂತ ಬೇಡ ಅಂತ ಏನಲ್ಲ, ಈ ಬೇಕಾದಷ್ಟು ಜಾಗ ಇದೆ, ಆ ಜಾಗದಲ್ಲಿ ಕಟ್ಟಲಿ. ರಾಮ ಮಂದಿರನ ಕೆಡವಿ ಕಟ್ಟಬೇಕಂತ ಯಾರೂ ಹೇಳಲ್ಲ. ಕಟ್ಬೋದಾಯ್ತು, ಏನಾರ ಅದೇನು ಗೌರ್ಮೆಂಟ್ ದುಡ್ಡು ತೊಗೊಂಡಿದ್ದೀವ, ಎಲ್ಲ ಜನ ಕೊಟ್ಟಿರೋದು ಕಟ್ಟಿದ್ದೀವಿ, ಗೌರ್ಮೆಂಟ್ಗೆ ಲಾಸ್ ಮಾಡಿಲ್ಲ ನಾವು, ಜನ ಕೊಟ್ಟಿದ್ದಾರಲ್ಲ ಭಕ್ತಾದಿಗಳು.
ಸ್ಕೂಲು ಆಸ್ಪತ್ರೆಗಳು ಕಟ್ಟೋಕ್ಕೆ ವಿಶಾಲವಾದ ಬೇರೆ ಬೇರೆ ಜಾಗಗಳೆಲ್ಲ ಇದೆ ಅಲ್ಲಿ ಆಲ್ರೆಡಿ ಕಟ್ತಾ ಇದ್ದಾರೆ ಇದರೊಳಗಡೆ. ಇದು ರಾಮ ಮಂದಿರ ದೇವಸ್ಥಾನ ಇತ್ತು, ಒಡೆದಿದ್ದಾರೆ, ಮಸೀದಿ ಕಟ್ಟಿದ್ದಾರೆ, ಇದನ್ನು ಕೆಡಿಬಿಟ್ಟು ಅಲ್ಲಿ ರಾಮ ಮಂದಿರ ದೇವಸ್ಥಾನನೇ ಆಗಬೇಕಲ್ಲಿ, ದೇವಸ್ಥಾನನೇ ಆಗಿದೆ. ಕಟ್ಟವರಲ್ರಿ ಇವಾಗ ಎಲ್ಲ ಕಟ್ಟಿದ್ದಾರೆ, ಇವಾಗ ಪಾಳು ಬಿದ್ದೋವಲ್ವಾ, ರಾಮ ಮಂದಿರ ವಿಶ್ವನಾಥ ಕಾಶಿ ಇದೆ ಎಲ್ಲ ಪಾಳು ಬಿದ್ದು ಸಾವಿರಾರು ವರ್ಷ ಆಯಿತು, ಅಭಿವೃದ್ಧಿ ಮಾಡಬೇಡ. ಯಾವಾಗಲೂ ಆಸ್ಪತ್ರೆ ಸ್ಕೂಲು ರೋಡು ಕಸಾನೆ ಮಾಡ್ಕೊಂಡು ಕೂತ್ಕೊಳಕಾಗುತ್ತಾ? ಆಮೇಲೆ ಇವರು ಬೇರೆ ಬರೀ ನಮ್ಮ ದೇವಸ್ಥಾನಕ್ಕೆ ಹೇಳ್ತಾರೆ, ಚರ್ಚು ಮಸೀದಿ ಕಟ್ಟುವಾಗ ಈ ಮಾತೇಳಲ್ಲ, ಅದ್ರ ವಿಚಾರಕ್ಕೆ ಹೋಗಲ್ಲ, ಅವ್ರು ಬರೋದೇ ಇಲ್ಲ. ಕೆಲವು ಜನ ಅಂತಾರಲ್ಲ, ರಾಮ ಮಂದಿರ ಕಟ್ಟೋ ಬದಲು ಹಾಸ್ಪಿಟ್ಲು ಸ್ಕೂಲ್ ಕಟ್ಬಿಡಿ. ಇಲ್ಲ, ರಾಮ ಮಂದಿರ ಇರಲಿ, ಅದು ಒಳ್ಳೇದಲ್ಲನಪ್ಪ, ರಾಮ ಒಳ್ಳೆನಲ್ಲ, ಇರಲಿ ಬಿಡು. ದೇವಸ್ಥಾನ ಬೇಕಲ್ವಾ, ಹಾಸ್ಪಿಟ್ಲು ಒಂದೇ ಸಾಕಾ? ದೇವಸ್ಥಾನ ಬೇಕು ತಾನೇ, ದೇವಸ್ಥಾನ ಇರ್ತಾರೆ, ಮಾಡ್ತಾರೆ, ಅದನ್ನು ಮಾಡ್ತಾರೆ. ಬೇಕಾದಷ್ಟು ಇಲ್ವಾ ಹಾಸ್ಪಿಟ್ಲು ಸ್ಕೂಲು ಕಾಲೇಜು ಎಲ್ಲ ಇಲ್ವಾ? ನಮ್ಮ ಹಿಂದೂ ಧರ್ಮ 500 ವರ್ಷದಿಂದ ಇದಿತ್ತು, 500 ವರ್ಷದಿಂದ ದಿಷ್ಟಿಪ್ಪ ಇತ್ತು, ಹೋರಾಟ ಇತ್ತು. ಅಂಥದ್ರಲ್ಲಿ ಈಗ ಕಟ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಬೇಡ ಅಂತಾರೆ? ಅಯ್ಯೋ, ಅಯ್ಯಪ್ಪನ ದೇವಸ್ಥಾನ ಬೇಕು. ಆ ರಾಮ ಮಂದಿರನ ನೀವು ಕಟ್ಟಿ ಆಮೇಲೆ ನಾವು ಅದನ್ನು ಒಡೆದ್ಬಿಟ್ಟು ಮಸೀದಿ ಕಟ್ತೀವಿ ಅಂತ ಕೆಲವು ಜನ ಮಾತಾಡ್ತಾರೆ, ಏನಂತೀರ ಸರ್? ಸಾಧ್ಯನೇ ಇಲ್ಲ ಸರ್, ಯಾಕಂದ್ರೆ ಕೋರ್ಟಲ್ಲಿ ಆಗಿರೋಂಥ ಡಿಸಿಷನ್ನು ಯಾರೂ ಒಪ್ಪೋದಿಲ್ಲ, ಅದು ಆಗಕ್ಕೆ ಬಿಡೋದೂ ಇಲ್ಲ ನಮ್ಮವರು. ಅದು ಮೋದಿ ಇರೋವಾಗಂತೂ ಗ್ಯಾರಂಟಿ ಆಗೋದಿಲ್ಲ ಅವ್ರಿಗೆ. ಅದು ಪುಂಡಾಟಿಕೆ ಮಾಡೋ ಆಟಗಳು ಅವ್ರನ್ನೆಲ್ಲ ಬಿಡಬಾರ್ದು. ಯಾರು ಈ ಥರ ಸ್ಟೇಟ್ಮೆಂಟ್ಗಳು ಕೊಡ್ತಾರೋ ಅವ್ರನ್ನೆಲ್ಲ ಒದ್ದು ಒಳಗಡೆ ಹಾಕಿ ಅವ್ರಿಗೆ ಏನಿದೆ ಕಾನೂನಿನ ಕ್ರಮ ಜರುಗಿಸ್ಬೇಕು ಅವ್ರ ಮೇಲೆ. ಶ್ರೀರಾಮನ ದೇವಸ್ಥಾನನ ಹಾಳು ಮಾಡೋಕ್ಕಾಗಲಿ ಅಥವಾ ಅಭಿವೃದ್ಧಿ ಮಾಡಿರೋದನ್ನ ಹಾಳು ಮಾಡೋಕ್ಕೆ ಯಾವನಿಂದನೂ ಆಗಲ್ಲ, ಆ ಕಾಲ ಎಲ್ಲ ಮುಗಿದೋಯ್ತು. ಇವಾಗ ಏನಿದ್ರು ಯಾವನು ಬರಲ್ಲ, ಯಾವನು ಓಟ್ಗೋಸ್ಕರ ಯಾವನು ಕೆಲ್ಸಕ್ಕೆ ಬರದೇ ಇರೋನು ಏನೇನೋ ಮಾಡ್ಕೊಂಡು ಹೇಳ್ತಾನೆ ಟಿ ವಿಯಲ್ಲಿ, ಅದೇ ಇದು, ಅವ್ಯಾವೂ ಪ್ರಯೋಜನಕ್ಕೆ ಬರಲ್ಲ. ಮೋದಿನ ಅಳ್ಳಾಡ್ಸೋಕ್ಕಾಗಲ್ಲ, ಹಿಂದೂ ದೇಶ ನಾಶನ ಮಾಡೋಕ್ಕಾಗಲ್ಲ, ಅದೆಲ್ಲ ಸುಮ್ಮನೆ ಹೇಳೋದಷ್ಟೆ.